ಮೊದಲವಾಗಿ ಸೇನೆಗೆ ಸುತ್ತಾಗಿರುವ ಹಾರ್ದಿಕ ಶುಭಾಶಯಗಳು. ಇದು ಘೋಷಿಸಿದ ಒಂದು ಕ್ಯಾರೆಕ್ಟರ್ ಇಂಟ್ರಡಕ್ಷನ್ ಆಗಿದೆ ಬಿದ್ದಾರಿ ಅಂತ ಇವತ್ತು ರಿಲೀಸ್ ಮಾಡಿದ್ವಿ. ಸೇನೆ ಘೋಷಿಸಿದಲ್ಲಿ ಒಂದು ಮೂರಿಂದ ನಾಲ್ಕು ಶೇಡ್ಗಳು ಬರುತ್ತೆ, ಅದರಲ್ಲಿ ಒಂದು ಶೇಡ್ನ ಒಂದು ಪುಟ್ಟು ಭಾಗ ಈ ಬಿದ್ದಾರಿ ಇದೆ. ಇವತ್ತು ಅಣ್ಣನ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ರಿಲೀಸ್ ಮಾಡಿದ್ವಿ. ಅದರಲ್ಲಿ ರಿಲೀಸ್ ಡೇಟ್ ಕೂಡ ಅನೌನ್ಸ್ ಮಾಡಿದ್ವಿ ದಸರಾ ಅಂತ. ಸೊ ಮುಖಿದ್ದು ಸಂದೇಶ ಮೇಲೆ ಶುರು ಮಾಡಿದ್ರು. ಎಲ್ರಿಗೂ ನಮಸ್ಕಾರ. ಸಂದೇಶ್ ಪ್ರೊಡಕ್ಷನ್ ಡೈರೆಕ್ಟ್ ಮಾಡಿರೋದು ಸಂದೇಶ್ ಪ್ರೊಡ್ಯೂಸರ್. ಈ ಸಿನಿಮಾದ ಒಂದು ಕ್ಯಾರೆಕ್ಟರ್ ರಿವ್ಯೂ ಡೈರೆಕ್ಟ್ ಹೇಳಿದ್ರು ತುಂಬ ಅದು ಬಂದು ದಿನ ರಿಲೀಸ್ ಮಾಡಿದ್ರು. ಮತ್ತೆ ಒಂದು ದುಡ್ಡಿಲ್ಲದಾದ ಸಿನಿಮಾ ಅಂತ ಹೇಳಕ್ ಇಷ್ಟಪಡ್ತೀನಿ ಗೋಸ್ಟ್. ಎಲ್ರಿಗೂ ಇದು ತುಂಬ ಫಾಸ್ಟ್ ಪೇಸ್ ಇರುತ್ತೆ ಫಿಲ್ಮ್, ತುಂಬ ಸ್ಪೀಡ್ ಆಗಿರುತ್ತೆ ಫಿಲ್ಮ್. ಸ್ಪೀಡ್ ಜೊತೆಲಿ ಈ ಥ್ರಿಲ್ನ ಈ ಥ್ರಿಲ್ಲರ್ ಸೊಕಾಲ್ ಗೋಸ್ಟ್ ಒಂದು ಸೈಕಲಾಜಿಕಲ್ ಥ್ರಿಲ್ಲರ್ ಅಂತ ಹೇಳ್ಬೋದು. ಅಂದ್ರೆ ಅದರಲ್ಲಿ ಒಂದು ಫೀಲ್ ಜೊತೆಲಿ ಆ ಥ್ರಿಲ್ಸ್ ಇದೆ. ಅಂಡ್ ಒಂದು ಕುಟುಂಬದ ರೀತಿ ತಂದಿದ್ದಾರೆ ಈಗ ಸಿನಿಮಾ ಆಗಿರ್ಬೋದು. ಅದಕ್ಕೆ ಯಾವಾಗ ಬಂದ್ರೆ ಡಿವಿಷನ್ ಸೀನ್ ಅಂತ ಇರುತ್ತೆ. ಅವ್ರ ಡಿವಿಷನ್ ತುಂಬಾ ಅಟ್ರಾಕ್ಟಿವ್ ಆಗಿ ಅದ್ಭುತವಾಗಿರುತ್ತೆ ಅಂತ ಭಾವಿಸ್ತೀನಿ. ನನ್ನ ಪ್ರಕಾರ ಅದು ಅದರ ಅಂತ ಅನ್ಕೊಂಡು ಜನಗಳಿಗೆ ಒಂದು ಅನ್ಸುತ್ತೆ ಅಂತ ನಾನು ಭಾವಿಸ್ತೀನಿ. ಅದು ನೀವು ನೋಡಿರ್ತೀರ ಟೀಸರ್, ನಿಮ್ಗೂ ಇಷ್ಟ ಆಗಿರ್ಬೋದು ಅಂತ ನಂಬಿದ್ದೀನಿ. ನಾಚಿನೂ ಖುಷಿ ಆಗುತ್ತೆ ಅದು ಇಪ್ಪತ್ತು ದಿವಸ ಬರೋದು ವಿಶ್ ಮಾಡೋದಕ್ಕೆ. ನಾವು ಐ ತಿಂಕ್ ತುಂಬಾ ವರ್ಷ ಆದ್ಮೇಲೆ ಬಜರಂಗಿ ಮಾಡಿದ್ದು ತಿರುಗಣ ಥಿಯೇಟರ್ಲಿ, ಅದಾದ್ಮೇಲೆ ಗೋಷ್ಠ ಮಾಡ್ತಾರೆ. ಸೊ ಒಂದು ಖುಷಿ ಆಗುತ್ತೆ ಅಂದ್ರೆ ಅದು ಬೈಜೆ ಕಮ್ಮಿ ಮಾಡಿಲ್ಲ, ಇವಾಗ ಬೈಜೆ ಕಮ್ಮಿ ಮಾಡಲಿಕ್ಕೆ ಒಂದು ಖುಷಿ ಅದು. ಅಮ್ಮ ಬಿದ್ದರೆ ಹೇಳಿದೆ, ಬಿದ್ದರೆ ನೀವು ನೋಡ್ಬೇಕು, ನಾನೇನು ಮಾಡಿದೆ ನನ್ ಟೀಚರ್ ಬಗ್ಗೆ ನಾನು ಹೇಳಬೇಕಾಗುತ್ತೆ. ನೀವು ನೋಡ್ಬೇಕು, ಅಭಿಮಾನಿಗಳು ನೋಡ್ಬೇಕು, ನಮ್ಗೇನು ಆ ಪಿಕ್ಚರ್ ಬಗ್ಗೆ ಸೂಕ್ಷ್ಮವಾಗಿ ಹೇಳಿದೆ. ಈ ತರ ಯಾತಕ್ಕೆ ಯೂಸಿನ ಡೈರೆಕ್ಟೆಡ್ ಬೈ ಫಿಲಿಪ್ ಬಾಯ್ ಅಂತ ಹೇಳ್ತಾರೆ, ಬಟ್ ಡಿಸೈನ್ ಬಾಯ್ ಸಿಮೆಂಟ್ ಆಗ್ತಾರೆ. ಒಂದು ಅವನ ವಿಷನ್ ಬಂದ್ಬಿಟ್ಟು 100% ನಮಗೆ ಆ ವಿಷನ್ ಕಾಣ್ತು ಕಥೆ ಹೇಳ್ಬೇಕಾದ್ರೆ. ಆ ವಿಷನ್ ತಕ್ಕಂತೆ ಅವ್ರು ಕಲ್ತಿದ್ದಾರೆ. ಅಂಡ್ ಫೋಟೋಗ್ರಾಫಿ ಮಹೇಂದ್ರ ಸಿಂಗ್ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. ಒಂದು ಅದ್ಭುತವಾದ ಥ್ರಿಲ್ಲರ್ ಅಂತ ಹೇಳಕ್ ಇಷ್ಟಪಡ್ತೀನಿ. ನಿಮ್ ದುಡ್ಡಾಗಿದ್ದ ಟೀಸರ್ ಬಗ್ಗೆ ನೀವು ಹೇಳ್ಬೇಕು ಅಂತ ನಾನು ಹೇಳಬೇಕು ಅಂದ್ರಲ್ಲ, ಅದು ಜನಗಳ ಅಭಿಪ್ರಾಯ ಬಂತು.